ರೆಡ್ಡಿ ಅಂಡ್ ಸಿದ್ದು ಹೊಸ ಪಕ್ಷದ ಸ್ಕೆಚ್ ಸಮರದಲ್ಲಿ ಬಯಲು. ಹೈಕಮಾಂಡ್ ನಿಂದ ನಿರ್ಲಕ್ಷ್ಯಗಳಾಗದ ಮಾಜಿ ಸಿಎಂಗಳು ಕಟ್ಟಿದ್ದಾರೆ ಹೊಸ ಪಕ್ಷ. ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಸಿದ್ದರಾಮಯ್ಯ ಅವರ ಬೆಂಬಲಿಗರು ರೆಬಲ್ ಆಗಿ ಮೈತ್ರಿ ಸರ್ಕಾರ ಬಿಟ್ಟು ಹೋದ್ರು. ಸರ್ಕಾರ ಪತನ ಮಾಡಕ್ಕೆ ಸಿದ್ದರಾಮಯ್ಯ ಅವರೇ ಕಾರಣ. ಸಿದ್ದರಾಮಯ್ಯ ಅವರಿಂದಾಗಿನೇ ನಾವು ದೂರ ಬರಂಗಾಯ್ತು ಅಂತ ಹೇಳಿಕೆ ಕೊಟ್ರು. ಹಿರಿಯ ನಾಯಕರುಗಳನ್ನ ಕಡೆಗಣಿಸಿದ್ದಾರೆ ಸಿದ್ದರಾಮಯ್ಯ ಅವರು ಅಂತ ಅಂದ್ಬಿಟ್ಟು ಮೂಲ ಕಾಂಗ್ರೆಸ್ಸಿಗರೆಲ್ಲ ಹೈಕಮಾಂಡ್ ನಲ್ಲಿ ಪಟ್ಟಿಡ್ದಿದ್ದಾರೆ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರಿಗೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಕೊಡಬೇಡಿ ಅಂತ. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಸೋನಿಯಾ ಗಾಂಧಿ ಅವ್ರನ್ನ ಮೀಟ್ ಮಾಡಕ್ ಹೋದ್ರೆ ಸಿದ್ದರಾಮಯ್ಯ ಅವ್ರನ್ನ ಮೀಟೇ ಮಾಡ್ತಿಲ್ಲ, ನಾನು ಫುಲ್ ಬ್ಯುಸಿ ಅಂತ ಅಂದ್ಬಿಟ್ಟು ಸೋನಿಯಾ ಗಾಂಧಿ ಅವರು ಸಿದ್ದರಾಮಯ್ಯ ಅವ್ರನ್ನ ಅವಾಯ್ಡ್ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕೇಳೋರ್ ಗತಿ ಇಲ್ಲ. ಇನ್ನು ಬಿಜೆಪಿ ಪಕ್ಷಕ್ಕೆ ಬಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತ ನಳಿನ್ ಕುಮಾರ್ ಕಟೀಲ್ ಅವರು ಯಡಿಯೂರಪ್ಪ ಅವರ ವಿರೋಧಿಗಳನ್ನೆಲ್ಲ ಕರ್ಕ ಬಂದು ಉಪಾಧ್ಯಕ್ಷರನ್ನಾಗಿ ನೇಮಿಸ್ತಾ ಇದ್ದಾರೆ. ಯಡಿಯೂರಪ್ಪ ಅವ್ರಿಗೆ ಆಲ್ರೆಡಿ 78 ವರ್ಷ ಆಗಿದ್ದು ಇನ್ನು 2 ವರ್ಷಗಳಲ್ಲಿ ರಿಟೈರ್ಮೆಂಟ್. ಯಡಿಯೂರಪ್ಪ ಅವರ ಮಗನ್ನ ಕಡೆಗಣಿಸ್ಬಿಟ್ಟು ಲಕ್ಷ್ಮಣ ಸವದಿ ಅವ್ರನ್ನ ಬಿಜೆಪಿ ಅವ್ರು ಬೆಳೆಸ್ತಾ ಇದ್ದಾರೆ ಅನ್ನೋ ಅಸಮಾಧಾನ ಯಡಿಯೂರಪ್ಪ ಅವ್ರಿಗಿದೆ. ಟಿಕೆಟ್ ಹಂಚಿಕೆ ಟೈಮಲ್ಲಿ ಇರ್ಬೋದು, ಸಚಿವ ಸಂಪುಟಕ್ಕೆ ಆಯ್ಕೆ ಮಾಡ್ಕೊಳ್ಳೋ ಟೈಮಲ್ಲಿ ಇರ್ಬೋದು, ಯಡಿಯೂರಪ್ಪ ಅವರ ಸಲಹೆಗಳನ್ನೆಲ್ಲ ಕಡೆಗಣಿಸಿ RSS ನ ಸಂತೋಷ್ ಅವರ ಹೇಳಿಕೆಗಳನ್ನ ಮಾತ್ರ ತಗೊಳ್ಳಲಾಗಿದೆ. ಬಲ್ಲ ಮೂಲಗಳಿಂದ ಬಂದಿರುವ ಮಾಹಿತಿ ಪ್ರಕಾರ ಯಡಿಯೂರಪ್ಪ ಅವರಿಗೆ ಪರ್ಯಾಯವಾಗಿ ಬೇರೆಯವರನ್ನ ಸಿಎಂ ಮಾಡಬೇಕು ಅನ್ನೋ ಹುನ್ನಾರ ಬಿಜೆಪಿಯಲ್ಲಿ ನಡೀತಿದೆ ಅಂತೆ. ಕಾಮನ್ ಆಗಿ 80 ವರ್ಷ ಆಗ್ತಿದ್ದಂಗೆ ಅವ್ರ ಎಂತ ನಾಯಕರಾಗಿದ್ರು ಬಿಜೆಪಿಲಿ ಮೂಲೆಗುಂಪು ಮಾಡಿ ಕೂರಿಸ್ತಾರೆ. ತಮ್ಮ ರಾಜಕೀಯ ಜೀವನ ಮುಗದೇ ಹೋಯ್ತು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಳ್ಳೋ ಅಂತ ಸಿದ್ದರಾಮಯ್ಯ ಹಾಗೂ ಯಡಿಯೂರಪ್ಪ ಅವರು ನಮ್ಗೆ ನಾವಿರೋ ಪಕ್ಷದಲ್ಲಿ ಏನು ಬೆಂಬಲ ಇಲ್ಲ, ಬೆಲೆ ಇಲ್ಲ, ನಾವಿಬ್ರೇ ಸೇರ್ಕೊಂಡು ಒಂದು ಹೊಸ ಪಕ್ಷ ಕಟ್ಟೋಣ ಅಂತ ಮಾತಾಡ್ಕೊಂಡಿದಾರಂತೆ. ಇದಕ್ಕೆಲ್ಲ ಪೂರ್ವ ತಯಾರಿಗಳು ನಡೀತಿದ್ದು ಕಡೆಯ ಹಂತದ ಮಾತುಕತೆನ ಹೈಕಮಾಂಡ್ ಜೊತೆ ನಡೆಸಕ್ಕೆ ತಯಾರಿದ್ದಾರೆ. ಅಲ್ಲೂ ಕೂಡ ಹೈಕಮಾಂಡ್ ನಿಂದ ಸ್ಪಂದನೆ ಸಿಗ್ಲಿಲ್ಲ ಅಂದ್ರೆ ಯಡಿಯೂರಪ್ಪ ಹಾಗೂ ಸಿದ್ದರಾಮಯ್ಯ ಇಬ್ರು ಸೇರಿ ಹೊಸ ಪಕ್ಷ ಕಟ್ಟೋಣ. ಸಿದ್ದರಾಮಯ್ಯ ಅವ್ರಿಗಿರುವಂತ ಕುರುಬ ಜನಾಂಗದ ಓಟು, ಯಡಿಯೂರಪ್ಪ ಅವ್ರಿಗಿರುವಂತ ಲಿಂಗಾಯತ ಜನಾಂಗದ ಓಟು ಅಭಿಮಾನಿಗಳಿಂದ ಸೇರಿದ್ರೆ ಇಡೀ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಬಹುದು. ಹಂಗು ಹಿಂಗ್ ಮಾಡ್ಕೊಂಡು ನಾವಿಬ್ರು ಸೇರಿದ್ರೆ 20 ಸೀಟ್ ಅಂದ್ ಗೆದ್ದೇ ಗೆಲ್ತೀವಿ. ನೆಕ್ಸ್ಟ್ ಮೈತ್ರಿ ಸರ್ಕಾರ ರಚನೆ ಆಯ್ತು ಅಂದ್ರೆ ಇಬ್ರು ಒಂದೊಂದ್ ಟರ್ಮ್ ಸಿಎಂ ಆಗ್ಬಿಟ್ಟು ಅಧಿಕಾರ ತಗೊಳ್ಳೋಣ. ನೀವು ಸಿಎಂ ಆಗಿದಾಗ ನಾನು DCM ಆಗಿರ್ತೀನಿ, ನೀವು DCM ಆಗಿದಾಗ ನಾನ್ CM ಆಗಿರ್ತೀನಿ ಅನ್ನೋ ಮಾತುಗಳು ಯಡಿಯೂರಪ್ಪ ಹಾಗೂ ಸಿದ್ದರಾಮಯ್ಯ ಅವ್ರ ನಡುವೆ ನಡೆದಿದೆ. ವಯಸ್ಸಾದ ನಾಯಕರು ನಮ್ಗೇನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಪಕ್ಷ ಅವ್ರನ್ನ ಹಾಗೆ ಬಿಟ್ಬಿಡುತ್ತಾ ಇಲ್ಲ ಅವ್ರನ್ನ ಉಳಿಸ್ಕೊಳ್ಳೋಂತ ಪ್ರಯತ್ನ ಮಾಡುತ್ತಾ ನನ್ನ ನಾವು ಕಾದಷ್ಟೇ ನೋಡ್ಬೇಕಾಗಿದೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷ ತಿರಸ್ಕರಿಸಿದ್ರೆ ಯಡಿಯೂರಪ್ಪ ಹಾಗೂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಅಹಿಂದ ಪಕ್ಷ ಚಾಲನೆಗೆ ಬರಲಿದೆ ಅನ್ನೋ ಮಾಹಿತಿಗಳು ಸಮರ TVಯಲ್ಲಿ ಬಯಲಾಗ್ತಿದೆ. ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ತಿಳಿಸ್ಕೊಡ್ತೀವಿ. ವೀಕ್ಷಕರೇ, ನೋಡ್ತಾ ಇರಿ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ TVಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ರೆಡ್ಡಿ ಅಂಡ್ ಸಿದ್ದು ಹೊಸ ಪಕ್ಷದ ಸ್ಕೆಚ್ ಸಮರದಲ್ಲಿ ಬಯಲು. ಹೈಕಮಾಂಡ್ ನಿಂದ ನಿರ್ಲಕ್ಷ್ಯಗಳಾಗದ ಮಾಜಿ ಸಿಎಂಗಳು ಕಟ್ಟಿದ್ದಾರೆ ಹೊಸ ಪಕ್ಷ.